ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಕಾರ್ಯಸಿದ್ಧಿ ಸುದರ್ಶನ ಕಾಲ ಚಕ್ರ ಯಾವ ರೀತಿ ನೀವು ಮನೆಯಲ್ಲಿ ದೇವರ ಮನೆಯಲ್ಲಿ ಬರಿಬೇಕಾಗುತ್ತೆ ಅಂತೇಳಿ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಇದನ್ನು ನಾವು ಈ ಚಕ್ರವನ್ನು ಬರೆಯೋದ್ರಿಂದ ನಮಗೆ ಏನೆಲ್ಲ ಒಂದು ಅನುಕೂಲತೆಗಳಿವೆ ಲಾಭಗಳಿವೆ ಜೊತೆಯಲ್ಲಿ ಈ ಒಂದು ಚಕ್ರವನ್ನು ಬರಿಬೇಕಾದ್ರೆ ತುಂಬಾ ನಾವು ಒಂದು ಕೇರ್ಫುಲ್ಲಾಗಿ ಬರಿಬೇಕಾಗುತ್ತೆ ಅಂದರೆ ಅದರಲ್ಲಿ ಒಂದೊಂದು ಲೈನ್ ಕೂಡ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ನಾನು ಅದನ್ನು ಪ್ರತಿಯೊಂದನ್ನು ಕೂಡ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಈ ಒಂದು ಸುದರ್ಶನ ಚಕ್ರಕ್ಕೆ ಕಾರ್ಯಸಿದ್ಧಿ ಸುದರ್ಶನ ಚಕ್ರ ಅಂತಲೇ ಕೂಡ ಕರೀತಾರೆ ಈ ಸುದರ್ಶನ ಚಕ್ರವನ್ನು ನಾವು ಮನೆಯಲ್ಲಿ ಬರೆಯೋದ್ರಿಂದ ಇದು ಏನಪ್ಪ ಅಂದ್ರೆ ಶಕ್ತಿಯ ಸಂಕೇತವಾಗಿದೆ ನಮ್ಮ ಒಂದು ದುಃಖಕ್ಕೆ ಕಾರಣವಾಗುವ ಯಾವುದೇ ಒಂದು ನಕಾರಾತ್ಮಕ ಅಥವಾ ಒಂದು ದುಷ್ಟ ಶಕ್ತಿಗಳನ್ನು ನಾಶ ಮಾಡುವಂತ ಶಕ್ತಿ ಈ ಒಂದು ಸುದರ್ಶನ ಚಕ್ರಕ್ಕಿದೆ ಹಾಗಾಗಿ ಇದನ್ನು ನಾವು ಮನೆಯಲ್ಲಿ ದಿನನಿತ್ಯ ಹಾಕೋದ್ರಿಂದ ನಮ್ಮ ಮನೆಗೆ ಯಾವುದೇ ರೀತಿಯ ಒಂದು ಕೆಟ್ಟದ್ದು ಆಗ್ಬೋದು ಅಥವಾ ಏನೇ ಒಂದು ತೊಂದರೆಗಳಾಗಿರ್ಬೋದು ಯಾವುದೂ ಕೂಡ ನಮಗೆ ಅದು ತಟ್ಟೋದಿಲ್ಲ ನೋಡಿ ನಾವು ಮೊದಲು ಸುದರ್ಶನ ಚಕ್ರ ಹಾಕಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂತಂದ್ರೆ ಮೊದಲು ನಾವು ನಾಲ್ಕು ವೃತ್ತಾಕಾರವಾಗಿ ನಾವು ಒಂದು ಸರ್ಕಲ್ ಅನ್ನು ಹಾಕೋಬೇಕಾಗುತ್ತೆ ನಿಮಗೆ ಕಾಣಿಸ್ತಾ ಇರಬಹುದು ಒಂದು ಚಿಕ್ಕದು ಅದಕ್ಕಿಂತ ದೊಡ್ಡದು ಅದಕ್ಕಿಂತ ದೊಡ್ಡದು ಅದಕ್ಕಿಂತ ಚಿಕ್ಕ ದೊಡ್ಡದು ಹಂಗೆ ನಾಲ್ಕು ಸರ್ಕಲ್ ಹಾಕೊಂಡಿದ್ದೇನೆ ನಾವು ಮೊದಲು ಮಧ್ಯೆ ನಾವು ಪುಟ್ಟದಾದ ಒಂದು ವೃತ್ತಾಕಾರವಾಗಿ ಏನು ಸರ್ಕಲ್ ನಾವು ನಾಲ್ಕು ಭಾಗವಾಗಿ ಮೊದಲು ಲೈನ್ಗಳನ್ನ ಹಾಕೋಬೇಕು ನಾಲ್ಕು ಲೈನ್ ಹಾಕೋಬೇಕು ಅದರ ಮಧ್ಯ ಒಂದೊಂದು ಲೈನ್ಗಳನ್ನ ಹಾಕಬೇಕು ಅಂದ್ರೆ ಎಂಟು ಲೈನ್ಗಳನ್ನ ಹಾಕಬೇಕಾಗುತ್ತೆ ನಾವು ಅದನ್ನ ನಾವು ಪ್ರತಿಯೊಂದನ್ನು ಕೂಡ ಗಮನಿಸಿ ಅದರ ನಂತರ ನಾವು ಚಕ್ರವನ್ನು ಬರಿಬೇಕಾಗುತ್ತೆ ನೋಡಿ ಆ ಒಂದು ಎಂಟು ಅನ್ನು ಹಾಕಿದ್ದೇನೆ ಅದರ ನಂತರ ಎರಡೆರಡು ಲೈನ್ಗಳ ಮಧ್ಯ ಎರಡೆರಡು ಲೈನ್ಗಳನ್ನ ಹಾಕ್ತಾ ಇದ್ದೇನೆ ನಿಮಗೆ ಕಾಣಿಸ್ತಾ ಇರ್ಬೋದು ಅದು ಯಾವ ರೀತಿ ಇರಬೇಕು ಅಂತಂದರೆ ಹದಿನಾರು ಲೈನ್ಗಳು ಬರಬೇಕಾಗುತ್ತೆ ನೀವು ಅದನ್ನ ಪ್ರತಿಯೊಂದನ್ನು ಕೌಂಟ್ ಮಾಡಿನೇ ಈ ಒಂದು ಚಕ್ರವನ್ನು ಬರಿಬೇಕಾಗುತ್ತೆ ಮಧ್ಯದಲ್ಲಿ ಎಂಟು ಅದರ ನಂತರ ನಾವು ಹದಿನಾರು ಲೈನ್ಗಳನ್ನ ಹಾಕ್ತಾ ಇದ್ದೇವೆ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಆ ರೀತಿಯಾಗಿ ನೋಡಿ ಸುದರ್ಶನ ಅಂದ್ರೆ ಏನಪ್ಪಾ ಅಂದ್ರೆ ಸೂ ಅಂತ ಶುಭ ಹಾಗೇನೆ ದರ್ಶನ ಅಂದ್ರೆ ದೃಷ್ಟಿ ಅಂದ್ರೆ ಸುದರ್ಶನ ಅಂದ್ರೆ ದೈವಿಕ ದೃಷ್ಟಿ ಹೇಳಿ ಒಂದು ಅರ್ಥ ಬರ್ತದೆ ಈ ಒಂದು ದೈವಿಕ ದೃಷ್ಟಿ ಇರುವಂತ ಸುದರ್ಶನ ಚಕ್ರವನ್ನು ನಾವು ಮನೆಯಲ್ಲಿ ಹಾಕೋದು ತುಂಬಾನೇ ಒಳ್ಳೆಯದು ನೋಡಿ ನಾನು ಮಧ್ಯದಲ್ಲಿ ಇನ್ನೂ ನಿಮಗೆ ಏನೂ ತಿಳಿಸಿಕೊಟ್ಟಿಲ್ಲ ಈಗ ನಾನು ಮೊದಲು ಎಂಟು ಲೈನ್ಗಳನ್ನ ಹಾಕಿದ್ದೇನೆ ಅದರ ನಂತರ ಹದಿನಾರು ಲೈನ್ಗಳನ್ನ ಹಾಕಿದ್ದೇನೆ ಹಾಗೆಯೇ ನೋಡಿ ನಾವು ಒಂದು ಹೊರಭಾಗದಲ್ಲಿರುವಂಥ ಮತ್ತೊಂದು ಕೊನೆಯ ಸರ್ಕಲ್ ಅದು ಆ ಒಂದು ವೃತ್ತಾಕಾರದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ನಾಲ್ಕು ಭಾಗಗಳನ್ನಾಗಿ ಮಾಡಿದ್ದೇನೆ ಆ ಲೈನ್ ಅನ್ನು ನಾವು ಕೊನೆಯಲ್ಲಿ ಕೌಂಟ್ ಮಾಡಬೇಕಾಗತ್ತೆ ನೋಡಿ ಆ ನಾಲ್ಕು ಭಾಗಗಳ ಮಧ್ಯೆ ಏನು ನಮಗೆ ಒಂದು ಪ್ಲೇಸ್ ಇದೆಯೋ ಅಲ್ಲಿ ನಮಗೆ ಹನ್ನೊಂದು ಹನ್ನೊಂದು ಲೈನ್ಗಳನ್ನ ಬರ್ತಾ ಹೋಗಬೇಕು ನೋಡಿ ಈ ರೀತಿಯಾಗಿ ನಾನು ಹಾಕ್ತಾ ಇದ್ದೀನಲ್ಲ ಅದನ್ನ ಅದು ಹನ್ನೊಂದು ಹನ್ನೊಂದು ಅಂತ ಬಂದಾಗ ನಿಮಗೆ ನಲವತ್ನಾಲ್ಕು ಲೈನ್ ಬರುತ್ತೆ ಕೊನೆಯಲ್ಲಿ ನಾವು ಇನ್ನು ನಾಲ್ಕು ಲೈನ್ಸ್ ಏನು ನಾವು ನಾಲ್ಕು ಹಾಕಿದ್ದೀವೋ ಹಾಕಿದೀವಿ ಕೌಂಟ್ ಮಾಡಿ ನಲವತ್ತ ಎಂಟು ಬಾರಿ ನಾವು ಆ ಒಂದು ಲೈನ್ಗಳನ್ನ ಹಾಕಬೇಕಾಗುತ್ತೆ ಲೈನ್ಗಳು ಬರಬೇಕಾಗುತ್ತೆ ಇದಿಷ್ಟು ನಾವು ಸುದರ್ಶನ ಚಕ್ರ ಹಾಕಬೇಕಾದ್ರೆ ಆ ಲೈನ್ಗಳನ್ನ ಗಮನದಲ್ಲಿ ಇಟ್ಕೋಬೇಕು ಮೊದಲು ಎಂಟು ಅದರ ನಂತರ ಹದಿನಾರು ಅದನ್ನ ಅದರ ನಂತರ ನಲವತ್ತ ಎಂಟು ಒಂದು ಲೈನ್ಸ್ಗಳು ಬರಬೇಕಾಗುತ್ತೆ ನೋಡಿ ಆಕಾಶ ಮತ್ತು ಭೂಮಿಯಲ್ಲಿ ಇದುವರೆಗೆ ಬಳಸಿರುವಂತಹ ಅತ್ಯಂತ ಶಕ್ತಿಶಾಲಿ ಆಯುಧಗಳಲ್ಲಿ ಸುದರ್ಶನ ಚಕ್ರ ಅಂತೇಳಿ ಒಂದು ಪರಿಗಣಿಸಲಾಗುತ್ತದೆ ನೋಡಿ ಈ ಒಂದು ಸುದರ್ಶನ ಚಕ್ರವು ವಿಷ್ಣುವಿನ ಸಮಾನ ಶಕ್ತಿಯನ್ನು ಹೊಂದಿರುವಂಥದ್ದು ಮತ್ತು ಅವನ ಒಂದು ಬಲ ತೋರು ಬೆರಳಿನಲ್ಲಿ ಈ ಒಂದು ಸುದರ್ಶನ ಚಕ್ರವು ಇರುತ್ತದೆ ಈ ಒಂದು ಪವಿತ್ರ ಚಕ್ರವು ಬಹಳ ಶುಭ ಅಂತೇಳಿ ನಾವು ನಂಬಲಾಗಿದೆ ಹಾಗೆಯೇ ಈ ಸುದರ್ಶನ ಚಕ್ರವು ಅಪಾರವಾದ ಆಧ್ಯಾತ್ಮಿಕ ಮತ್ತು ಅತೇಂದ್ರಿಯ ಶಕ್ತಿಯನ್ನು ಹೊಂದಿದೆ ಹಾಗೆಯೇ ಇದನ್ನು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವನ ಸಂಯೋಜಿತ ಶಕ್ತಿಗಳಿಂದ ರಚಿಸಲಾಗಿದೆ ಎಂದು ಹೇಳಲಾಗಿದೆ ನೋಡಿ ನೀವು ಈಗ ಒಂದು ಸುದರ್ಶನ್ ಚಕ್ರ ಬರೆಯೋದು ಹೇಗೆ ಅಂತ ನೋಡ್ತಾ ಇದ್ದೀರಿ ಈಗ ಮೇಲ್ಭಾಗದಲ್ಲಿ ನಾನು ಒಂದು ಕಮಲವನ್ನು ಬರಿತಾ ಇದ್ದೇನೆ ಹಾಗೆನ ಎರಡೂ ಬದಿಯಲ್ಲೂ ಕೂಡ ಒಂದು ಪುಟ್ಟದ ಕಮಲವನ್ನು ಬರಿತಾ ಇದ್ದೇನೆ ಈ ಸುದರ್ಶನ ಚಕ್ರವು ಮನಸ್ಸು ಮತ್ತು ಆಲೋಚನೆಯ ಶಕ್ತಿಯನ್ನು ಹೊಂದಿದೆ ಇದು ಏನಕ್ಕಪ್ಪ ಅನ್ನೋದಾದರೆ ಈಗ ನಾವು ಯಾವ ಒಂದು ಮನಸ್ಸಿನಲ್ಲಿ ಏನೆಲ್ಲ ನಾವು ಯೋಚನೆಗಳು ಮಾಡ್ತಾ ಮಾಡ್ತಾ ನಾವು ಈ ಚಕ್ರವನ್ನು ಬರಿತೇವೋ ನಮಗೆ ಆಗುವಂಥ ಒಂದು ಫಲ ಕೂಡ ಅದೇ ರೀತಿಯೇ ಇರುತ್ತೆ ಹಾಗಾಗಿ ನಾವು ಒಂದು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡ್ತಾ ನಾವು ಈ ಚಕ್ರವನ್ನು ಬರಿಬೇಕಾಗುತ್ತೆ ಹಾಗೆಯೇ ಈ ಸುದರ್ಶನ ಚಕ್ರ ಬರಿಬೇಕಾದ್ರೆ ನಾವು ಒಂದು ಮಂತ್ರವನ್ನು ಕೂಡ ಹೇಳ್ಕೋಬೇಕಾಗುತ್ತೆ ಹಾಗೆ ಇದರ ಒಂದು ಪೂಜೆಯ ವಿಧಾನವನ್ನು ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ತುಂಬನೇ ವಿಶೇಷವಾದ ಪೂಜೆ ಹಾಗೆ ಸರಳವಾದ ಪೂಜೆ ಪ್ರಸಾದದಿಂದ ಹಿಡಿದು ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ ಇನ್ನೇನು ನಮಗೆ ವೈಕುಂಠ ಏಕಾದಶಿ ಇಪ್ಪತ್ತ ಮೂರನೇ ತಾರೀಕು ಶನಿವಾರ ಬರ್ತಾ ಇದೆ ಅಂದಿನ ದಿವಸ ನೀವು ಈ ಒಂದು ಸುದರ್ಶನ ಚಕ್ರದ ಒಂದು ಪೂಜೆಯನ್ನು ಪ್ರಾರಂಭ ಮಾಡಬಹುದು ಲಾಸ್ಟ್ ಇಯರ್ ಅಲ್ಲಿ ನಾನು ಶಂಕು ಚಕ್ರ ನಾಮ ಬರೆಯೋದನ್ನು ತಿಳಿಸ್ಕೊಟ್ಟಿದ್ದೆ ಈ ಬಾರಿ ವಿಶೇಷವಾಗಿ ಒಂದು ಸುದರ್ಶನ ಚಕ್ರವನ್ನು ಬರೆಯೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಅದರ ನಂತರ ನೋಡಿ ನಾವು ಈ ಒಂದು ಸುದರ್ಶನ ಚಕ್ರದ ಮಧ್ಯದಲ್ಲಿ ಏನು ಎಂಟು ಲೈನ್ಗಳನ್ನ ಹಾಕಿದ್ದೇವೋ ಅದರ ಸುತ್ತಲೂ ನಾವು ಅರಿಶಿಣ ಹಚ್ಚಿ ಅದರ ಮೇಲೆ ನಾವು ಕುಂಕುಮವನ್ನು ಹಚ್ಬೇಕಾಗುತ್ತೆ ಹಾಗೆ ಅದರ ನಂತರ ಹದಿನಾರು ಲೈನ್ಗಳು ಏನಿದೆಯೋ ಅದರ ಮಧ್ಯನೂ ಕೂಡ ನಾವು ಅದೇ ರೀತಿಯ ಅರಿಶಿಣವನ್ನು ಹಚ್ಚಿ ಕುಂಕುಮವನ್ನು ಹಚ್ಬೇಕಾಗುತ್ತೆ ಹಾಗೆ ಕೆಳಭಾಗದಲ್ಲೂ ನಾವು ಅರಿಶಿಣ ಕುಂಕುಮವನ್ನು ಹಚ್ಚಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಹಾಗೇನೆ ಈ ಒಂದು ರಂಗೋಲಿಯನ್ನು ನೀವು ಎಲ್ಲಿ ಕೂಡ ಹಾಕೋದಕ್ಕೆ ಬರೋದಿಲ್ಲ ಈ ಒಂದು ಪೂಜೆ ಮಾಡಬೇಕಾದ್ರೆ ನೀವು ಇದನ್ನ ದೇವರ ಮನೇಲಿ ಹಾಕಬೇಕು ಈ ರಂಗೋಲಿನ ನೀವು ದೇವರ ಮನೇಲಿ ಹಾಕಬೇಕಾದ್ರೆ ಅಕ್ಕಿ ಹಾಕಿ ನಾನು ರಂಗೋಲಿ ಪೌಡರ್ ನಿಮಗೆ ಹಾಕಿ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಇಷ್ಟು ದೊಡ್ಡದೇ ಹಾಕಬೇಕು ಅಂತ ಏನಿಲ್ಲ ಪುಟ್ಟದಾಗೆ ನೀವು ಒಂದು ಹಾಕ್ಬೋದು ಹಾಗೆಯೇ ಆದಷ್ಟು ಒಂದು ಮಳೆ ಇತ್ತು ಅಂತಂದ್ರೆ ಒಂದು ನಿಮ್ಮ ಮನೆಯಲ್ಲಿ ಒಂದು ಮಣೆಯನ್ನು ಶುದ್ಧಿ ಮಾಡಿಕೊಂಡು ಅದರ ಮೇಲೆ ನೀವು ಈ ರಂಗೋಲಿನ ಹಾಕಿ ಪೂಜೆ ಮಾಡ್ಕೋಬಹುದು ನೋಡಿ ಈ ಸುದರ್ಶನ ಚಕ್ರ ಎಲ್ಲ ಬರದಾದ ಮೇಲೆ ನೀವು ಮಧ್ಯದಲ್ಲಿ ಮೊದಲು ನೀವು ಮಂಡಲವನ್ನು ಬರೀಬೇಕು ಅದು ತುಂಬಾನೇ ಮುಖ್ಯವಾದದ್ದು ಅದನ್ನು ಮರೆಯೋ ಹಾಗಿಲ್ಲ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಈ ರೀತಿಯಾಗಿ ತುಂಬಾನೇ ವಿಶೇಷವಾದ ಸುದರ್ಶನ ಚಕ್ರ ಅಂದರೆ ಕಾರ್ಯಸಿದ್ಧಿ ಸುದರ್ಶನ ಕಾಲ ಚಕ್ರ ಇದು ಇದರ ಪೂಜೆ ವಿಧಾನವನ್ನು ನಾನು ನಿಮಗೆ ಮುಂದಿನ ವೀಡ್ಯದಲ್ಲಿ ತಿಳಿಸ್ಕೊಡ್ತೇನೆ ಇದಕ್ಕೆ ನಾವು ಅರ್ಚನೆಯನ್ನು ಸಹ ಮಾಡಬೇಕಾಗುತ್ತೆ ಯಾವ ರೀತಿ ಮಾಡಬೇಕು ಎಷ್ಟು ದಿವಸಗಳು ಮಾಡಬೇಕು ಯಾವ ಮಂತ್ರವನ್ನು ಹೇಳ್ಕೋಬೇಕು ಹೀಗೆ ತುಂಬ ವಿಷಯಗಳಿದೆ ಇದ್ರ ಬಗ್ಗೆ ತಿಳಿಸ್ಕೊಡದ್ದು ನಾನು ಮುಂದಿನ ವೀಡಿಯೋದಲ್ಲಿ ಖಂಡಿತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋ ಮಾಹಿತಿಗೆ ದಯವಿಟ್ಟು ಒಂದು ನನಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು